ಮಹಾಮಹಿಮರ ಸಚ್ಚರಿತ್ರೆಯನ್ನ ನಾವೆಲ್ಲ ಮಾನವರು ನಮ್ಮ ಬದುಕಿನ ಚಾರಿತ್ರ್ಯದ ಶುದ್ಧಿಗಾಗಿ ಶ್ರವಣ ಮಾಡಬೇಕು, ಕೇಳಬೇಕು. ಅದರಲ್ಲಿ ವಿಶೇಷವಾಗಿ ಬಸವ ಪುರಾಣ ಇದು ಭಾವೈಕ್ಯತೆಯ ಪುರಾಣ. ಇಡೀ ಮಾನವ ಸಮುದಾಯವನ್ನು ಮುಂದಿಟ್ಟುಕೊಂಡು ಆಲೋಚನೆ ಮಾಡುವಂಥ ಒಂದು ವಿಶ್ವದ ಅದ್ಭುತವಾಗಿರುವಂಥ ತತ್ವದ ತಿಳುವಳಿಕೆಯ ಪುರಾಣ. ಅದಕ್ಕಾಗಿಯೇ ಮಡಿವಾಳ ಮಾಚಿದೇವರು ಎಷ್ಟು ದೊಡ್ಡ ಮಾತನ್ನು ಹೇಳ್ತಾರೆ, ಎತ್ತೆತ್ತ ನೋಡಿದಳತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ವಂಶವು. ನೀವೆಲ್ಲ ಕುಂಬಳ ಬಳ್ಳಿಯನ್ನು ನೋಡಿ, ಅದು ನೆಲದ ತುಂಬೆಲ್ಲ ಹಬ್ಬಿಕೊಂಡಿರುತ್ತದೆ, ವಿಶಾಲವಾಗಿ ಬೆಳೆಯುತ್ತದೆ. ಆ ಬಳ್ಳಿಯ ಕೆಳಭಾಗದೊಳಗ ದೊಡ್ಡ ದೊಡ್ಡ ಎಲೆಗಳ ಮರೆಯಲ್ಲಿ ಕಾಯಿಗಳಿರ್ತವೆ. ಅದನ್ನು ಹೀಗೆ ಎತ್ತಿ ನೋಡಿದರೆ ಅಲ್ಲಿ ಕಾಯಿಗಳು ಕಾಣಿಸ್ತವೆ. ಹಾಗೆ ಕಲ್ಯಾಣದೊಳಗ ಎತ್ತೆತ್ತ ನೋಡಿದಳತ್ತತ್ತ ವಿಶ್ವ ಕಲ್ಯಾಣ, ವಿಶ್ವ ಜನರ ಕಲ್ಯಾಣ, ಮನುಕುಲದ ಕಲ್ಯಾಣ, ಭಾವೈಕ್ಯತೆಯ ಕಲ್ಯಾಣ, ಸಮಾಜದ ನಿಜವಾಗಿರುವಂತ ಆದರ್ಶದ ಕಲ್ಯಾಣ. ಎತ್ತಿ ನೋಡಿದರೆ ಲಿಂಗವೆಂಬ ಕಂಚರು. ಲಿಂಗ ಅಂದ್ರೆ ಅರಿವು ಮತ್ತು ಆಚಾರ, ಜ್ಞಾನ ಮತ್ತು ಕ್ರಿಯಾ. ಕಲ್ಯಾಣದೊಳಗ ನುಡಿದಂತೆ ನಡೆಯುವ ಧೀರ ಶರಣರು. ಅವರ ನುಡಿಯೊಂದು ಪರಿ ಅವರ ನಡೆಯೊಂದು ಪರಿ ಆಗಿರಲಿಲ್ಲ, ನಡೆ ನುಡಿ ಒಂದಾದದೇ ಅದು ಶರಣ ಜೀವನ, ಅದು ಕಲ್ಯಾಣದ ಜೀವನ. ವಿಚಾರ ಮಾಡುವಂತ ಮಾತು, ಬದುಕಿನ ಆದರ್ಶ ಪ್ರಾರಂಭ ಆಗೋದೇ ಮಾತು ಮತ್ತು ಕೃತಿಯಿಂದ, ಬೇರೆ ಏನೂ ಅಲ್ಲ. ಭಗವಂತ ನಮ್ಮ ಬದುಕಿಗೆ ಕೊಟ್ಟಿರುವಂತ ಕೆಲವು ಸಂಪತ್ತುಗಳಿದ್ದಾವೆ. ಮಾನವ ಲೋಕದಲ್ಲಿ ನಾವು ಮಾನವರು ಕೇವಲ ಭೌತಿಕ ಸಂಪತ್ತನ್ನೇ ಸಂಪತ್ತು ಅಂತ ತಿಳ್ಕೊಂಡಿದ್ದೇವೆ. ನಮ್ಮ ಭೌತಿಕ ಸಂಪತ್ತು ಒಂದು ದಿನ ಇರ್ತದೆ, ಒಂದು ದಿನ ಇಲ್ಲದಂಗೆ ಆಗ್ತದೆ. ಯಾವುದು ಸ್ಥಿರವಾಗಿರುವಂಥದ್ದಲ್ಲ. ಅದು ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಿರುವಂತ, ಕೋಟೆ ಕೊತ್ತಲಗಳನ್ನು ಕಟ್ಟಿರುವಂತ, ಅರಮನೆಗಳನ್ನು ಕಟ್ಟಿರುವಂತ, ಸಿರಿಮನೆಗಳನ್ನು ಕಟ್ಟಿರುವಂತ ಇತಿಹಾಸವನ್ನು ನೀವು ನೋಡ್ರಿ. ಅಂದು ಕಟ್ಟಿದ್ರು ಇಂದು ಅವೆಲ್ಲ ಇಲ್ಲದಂಗಾಗ. ಅಂದಿನವರು ಗಳಿಸಿದ್ರು ಇಂದಿನವರ ಕಾಲಕ್ಕೆ ಇಲ್ಲದಂಗಾಗ. ಅಜ್ಜನ ಕಾಲಕ್ಕೆ ಭಾರಿ ಮನೆ ರೀ ಅಂದಾರ, ಮೊಮ್ಮಗನ ಕಾಲಕ್ಕೆ ಭಿಕ್ಷ ಬಿಡಾಕತ್ತಾರಿ. ಭೌತಿಕ ಸಿರಿ ಭೋಗ ಇದು ಯಾವುದು ಕೂಡ ನಿಜವಾಗಿರುವಂತ ಸಂಪತ್ತಲ್ಲ. ಇದರ ಮೋಹದೊಳಗ ಮಾನವ ತನ್ನ ನಿಜವನ್ನ ತಾನು ಮರಿತಾ ಇದ್ದಾನೆ. ಆದರೆ ದೇವರು ಕೊಟ್ಟ ಬಹುದೊಡ್ಡ ಸಂಪತ್ತುಗಳು ಎಲ್ಲರಿಗೂ, ಅದು ಬಸವಣ್ಣನಂತ ಮಹಾನುಭಾವರಿಗಿರಬಹುದು, ಪ್ರಭುದೇವರಂತ ಮಹಾನುಭಾವರಿಗಿರಬಹುದು, ಪೂಜ್ಯರಂತ ಮಹಾಸ್ವಾಮೀಜಿಯವರಿಗಿರಬಹುದು, ನನಗಿರಬಹುದು, ನಿಮಗಿರಬಹುದು, ಈ ಸೃಷ್ಟಿಯೊಳಗ ಎಲ್ಲರಿಗೂ ಒಂದಿಷ್ಟು ಸಂಪತ್ತು ಅನ್ನುವುದನ್ನ ಆ ಸೃಷ್ಟಿಕರ್ತ ಅಪರೂಪದ ನಿಯಮದ ಮೂಲಕ ಅವುಗಳನ್ನು ಕೊಟ್ಟಿದ್ದಾನೆ. ಮೊದಲನೆಯ ಸಂಪತ್ತು ಶರೀರ ಸಂಪತ್ತು, ಇದು ಬಹಳ ದೊಡ್ಡ ಸಂಪತ್ತು, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇದು ಎಂತ ಸಂಪತ್ತು ಶರೀರ ಸಂಪತ್ತು,
ಈ ಕಾಯ ಈ ಶರೀರ ಇದು ಇಲ್ಲದೆ ಹೋದ್ರ ನಿನ್ನ ಬದುಕಿಗೆ ಏನು ಅರ್ಥ ಅಲ್ಲ. ಹಾಗಾಗಿ ಕಾಯವನ್ನ ಪ್ರಾಸಾದಿಕ ಭಾವದಿಂದ ಬಳಸಿಕೊಂಡವರು ನಮ್ಮ ಶರಣರು. ಇದು ಬಹಳ ದೊಡ್ಡ ಸಂಪತ್ತು.